ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುಭೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ ಅರಹ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಹಾಗೆ ಈ ದಿನ ತಮ್ಮೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ, ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನ ಕಾಪಾಡಲಿ ಅಂತ ಬೇಡಿಕೊಳ್ಳೋಣ. ಸ್ನೇಹಿತರೆ, ಒಂದೇ ಒಂದು ವಿಚಾರ ನಿಮ್ಮ ಮುಂದೆ ತಿಳಿಸ್ತೀನಿ. ನಿನ್ನೆ ಒಂದು ಸಣ್ಣ ಒಂದು ಪ್ರದೇಶಕ್ಕೆ ನಾನು ಹೋಗಿದ್ದೆ, ಒಂದು ಹೋಟೆಲ್ಗೆ ಹೋಗಿದ್ದೆ. ಈ ದಿನ ಖಂಡಿತ ಒಂದು ವಿಚಾರ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ನೀವು ಪೋಷಕರಾಗಿರ್ತಕ್ಕಂಥವ್ರು ದಯಮಾಡಿ ಅನ್ಯಥಾ ಭಾವಿಸಬೇಡಿ. ಯಾಕೆಂದರೆ ಪೋಷಕರಾಗಿರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗತಕ್ಕಂಥದ್ದು ವಾಡಿಕೆ ಇದೆ. ನಮ್ಮ ನಗರ ಪ್ರದೇಶಗಳಲ್ಲಿ ಭಾಳಷ್ಟು ಈ ಥರ ಸೊಫೆಸ್ಟಿಕೇಟೆಡ್ ಫ್ಯಾಮಿಲೀಸ್, ಹಾಗೆ ಕೆಲವೊಂದು ಟೈಮ್ ಇಲ್ದಲೇ ಇರತಕ್ಕಂಥದ್ದು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ನಾನಾ ವಿಧವಾಗಿರ್ತಕ್ಕಂಥ ಚಟುವಟಿಕೆಗಳು ಆ ಒಂದು ಪ್ರದೇಶದಲ್ಲಿರ್ತದೆ. ನಮ್ಮನ್ನು ಅನುಸರಣೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳು. ಯಾವಾಗ ಈ ರೀತಿಯಾದಂಥ ನಾವು ವಾತಾವರಣಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೋ, ನಿಜವಾಗಲೂ ಮಕ್ಕಳ ಮೈಂಡಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ಆಲೋಚನೆಗಳು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಹಾಗಾಗಿ ಮಕ್ಕಳಲ್ಲಿ ನಮಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಸ್ನೇಹಿತರೆ, ನಿಜವಾಗ್ಲೂ ನಾವು ಒಂದು ದೇಶ, ಭಾರತ ದೇಶ, ಹಿಂದೂ ಸಂಸ್ಕೃತಿಯನ್ನು ನಾವು ಆಲೋಚನೆಯನ್ನು ಮಾಡಿದಾಗ ಖಂಡಿತ ಒಂದು ರೀತಿಯಾಗಿ ನಾವು ಯಾವುದೋ ಒಂದು ಪಾಶ್ಚಾತ್ಯ ರೂಪಕ್ಕೆ ಹೋಗ್ತಾ ಇದ್ದೇವೆ, ಸಮಸ್ಯೆಗಳನ್ನು ನಾವಾಗಿ ನಾವೇ ತಂದ್ಕೊಳ್ತಾ ಇದ್ದೇವೆ. ಎಲ್ಲಿ ಹಿಂದೂ ಸಂಸ್ಕೃತಿ ನಾಶ ಆಗ್ತಕ್ಕಂಥದ್ದು ಇದೆಯೋ, ಯಾಕೆಂದರೆ ಎಲ್ಲ ದೇಶಗಳು ಇಲ್ಲಿ ಹಿಂದೂ ಸಂಸ್ಕೃತಿ ಉಳಿದಿಲ್ಲ, ಹಿಂದೂ ಭಾರತದಲ್ಲಿ ಮಾತ್ರ ಹಿಂದೂ ಸಂಸ್ಕೃತಿ ಇದೆ. ಎಲ್ಲ ದೇಶಗಳು ಕೂಡ ಬದಲಾವಣೆಯನ್ನು ತಗೊಂಡಿದೆ. ನೋಡಿ, ಯೋಚನೆ ಮಾಡಬೇಕಾಗ್ತದೆ. ನಾವು ಪೋಷಕರ ಆಗಿರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನು ಸಂಸ್ಕೃತಿಗೆ ತಕ್ಕನಾಗಿ ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಕೆಟ್ಟೋಗ್ತದೆ ಅಂತ ವಿಚಾರಕ್ಕೆ ಅನ್ಯಥಾ ಭಾವಿಸ್ಕೋಬೇಡಿ. ಯಾಕೆಂದರೆ ನಾವೇ ನಮ್ಮ ಮಕ್ಕಳ ಒಂದು ವಿಚಾರದಲ್ಲಿ ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳು 100% ತಪ್ಪು ಮಾಡಿ ಅವರ ಭವಿಷ್ಯವನ್ನು ಹಾಳು ಮಾಡಿಕೊಡಲ್ವಾ? ಅವರು ಯಾವಾಗ ಈ ರೀತಿಯಾದಂಥ ನಾವೇ ಅದಕ್ಕೆ ಪಶ್ಚಾತ್ತಾಪವನ್ನು ಪಡಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾದರೆ ನೀವು ಡಿಬೇಟ್ ಹೇಳ್ಬೋದು, ಗುರುಗಳೇ ಎಲ್ಲರೂ ಅದೇ ಥರ ಇರ್ತಾರ, ಹೀಗೆ ಎಲ್ಲರೂ ಕೂಡ ಒಂದೇ ಥರ ಆಗ್ಬಿಡ್ತಾರೆ? ಗುರುಗಳೇ, ನಿಜವಾಗ್ಲೂ ನೋಡಿ, ಎಲ್ಲರೂ ಅದೇ ಕೆಟ್ಟೋಗರಿದ್ರೆ ಎಲ್ಲಿ ಬೇಕಾದ್ರೂ ಕೆಟ್ಟೋಗ್ತಾರೆ. ನಾಟ್ ಲೈಕ್ ದಟ್. ಪರಿಸ್ಥಿತಿಗನುಗುಣವಾಗಿ ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ನಾವೆಲ್ಲ ವಿಚಾರಗಳನ್ನು ನೋಡ್ತೀವಿ. ನಿಜವಾಗ್ಲೂ ಪೋಷಕರಾಗಿರ್ತಕ್ಕಂಥವ್ರು ಸಾಮಾನ್ಯ ಜ್ಞಾನವನ್ನು ಇಟ್ಕೊಳ್ಳೋಣ. ನಾವೆಲ್ಲ ಕೂಡ ಒಂದು ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಹಂಗಂತ ದೇವಸ್ಥಾನ ಕರ್ಕೊಂಡೋಗಿ ಅದೆಲ್ಲ, ಅಟ್ಲೀಸ್ಟ್ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಮುಂದೆ ಬರ್ತಕ್ಕಂಥ ಭವಿಷ್ಯ ಭಾರತವನ್ನು ಒಂದು ಒಳ್ಳೆಯ ಭಾರತವನ್ನು ಕಟ್ಟಲಿಕ್ಕೆ ನಾವು ಟ್ರೈ ಮಾಡೋಣ. ನಿಜವಾಗ್ಲೂ ಅವನತಿ ನಮ್ಮ ಕಾಲ ಮೇಲೆ ನಾವೇ ಚಪ್ಪಲಿ ಹೇಳ್ಕೊಳ್ತಾ ಇದ್ದೀವಿ. ಬಿ ಕೇರ್ಫುಲ್. ನಮ್ಮ ಒಂದು ದೇಹ ಸೌಖ್ಯಕ್ಕೋಸ್ಕರ, ನಮ್ಮ ಒಂದು ನೀಡ್ಸ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನು ಬಲಿ ಕೊಡ್ತಾ ಇದ್ದೇವೆ. ಬಿ ಕೇರ್ಫುಲ್. ನಿಜವಾಗ್ಲೂ ವೀಕೆಂಡ್ ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಮತ್ತೊಂದು ಮೇಂಟೈನ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ವಿ ಸ್ಪಾಯಿಲ್ ಅವರ್ ನೇಚರ್. ನಿಜವಾಗ್ಲೂ ಇದು ಒಂದು ಹೇಯ ಕೃತ್ಯ. ನನ್ನ ಎಷ್ಟು ಜನ ಬೈಕೊಳ್ತಾರೋ ಐ ಡೋಂಟ್ ಕೇರ್ ಫಾರ್ ದಟ್. ಯಾಕೆಂದರೆ ನಾವು ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸ್ಲಿಲ್ಲ ಅಂದರೆ ಹೇಗೆ ಸಾಧ್ಯ? ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರಾಮ ಜನ್ಮಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ, ಕೃಷ್ಣ ಜನ್ಮಭೂಮಿಯಲ್ಲಿ ಹುಟ್ಟಿದ್ದೇವೆ, ಅತಿರಥ ಮಹಾರಥರಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ದೇವಾನುದೇವತೆಗಳು ಹುಟ್ಟಿರ್ತಕ್ಕಂಥ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ. ಸ್ನೇಹಿತರೆ, ದಯಮಾಡಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಒಂದು ಒಳ್ಳೆಯ ಸಂಸ್ಕೃತಿಯನ್ನು ನಾವು ಕಲಿಸೋಣ. ಆ ಸಂಸ್ಕೃತಿಯಿಂದ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡೋಣ. ಇದು ನನ್ನ ವಿಡಿಯೋಸ್ ನೋಡಿ ಅಟ್ಲೀಸ್ಟ್ 10 ಜನ ಒಂದು ಬದಲಾವಣೆಯನ್ನು ತಗೊಂಡಿದ್ದಾರೆ ಅಂದರೆ ಖಂಡಿತ ಅದಕ್ಕಿಂತ ಖುಷಿ ಪಡ್ತಕ್ಕಂಥ ವ್ಯಕ್ತಿ ಬೇರೆ ಅಬ್ಬರಾರಿಲ್ಲ. ಎಷ್ಟೋ ಜನ ಗುರುಗಳೇ ನೀವು ಹೇಳಿದ್ದ ಯಾರು ಕೇಳ್ತಾರೆ, ಡೋಂಟ್ ನೆವರ್ ಕೇ, ಅಟ್ಲೀಸ್ಟ್ 10 ಜನ ಆದರೂ ಇದರಲ್ಲಿ ಬದಲಾವಣೆ ತಗೊಂಡ್ಬಂದಿದ್ದಾರೆ ಅಂದರೆ ಅದಕ್ಕಿಂತ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಇಲ್ಲ ಅಂತ ಭಾವಿಸ್ಕೊಳ್ತೇನೆ. ನೋಡೋಣ, ಈ ದಿನ ಶನಿವಾರ ಆಗಿರೋದ್ರಿಂದ 12 ರಾಶಿಗಳ ಭವಿಷ್ಯ, ಜೊತೆಗೆ ಬಹಳ ಮುಖ್ಯವಾಗಿ ದೀರ್ಘಕಾಲದಿಂದ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಬಳಲ್ತಾ ಇದ್ದಾರೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಯಂತ್ರ ಇದೆ. ಇದನ್ನು ಪ್ರದೋಷ ಕಾಲದಲ್ಲಿ ಆಚರಣೆಯನ್ನು ಮಾಡಬೇಕಾಗ್ತದೆ. ಯಾರ್ಯಾರು ಪ್ರದೋಷ ಕಾಲದಲ್ಲಿ ಆಚರಣೆಯನ್ನು ಮಾಡ್ತಾರೋ, ಪ್ರತಿದಿನ ಪ್ರದೋಷ ವ್ರತವನ್ನು ಮಾಡ್ತಿದ್ದಾರೋ,
ಖಂಡಿತವಾಗಿ ನಿಮಗೆ ಅತ್ಯಂತ ಸುಲಭವಾಗಿ ಯಂತ್ರದ ಸಹಾಯದಿಂದ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಮಂತ್ರದ ಪಠನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅದನ್ನು ವಿಚಾರ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ನೋಡೋಣ, ಈ ದಿನ ಶನಿವಾರ ಆಗಿರೋದ್ರಿಂದ ಏಕಾದಶಿ ತಿಥಿ ಇರತಕ್ಕಂಥದ್ದು ಖಂಡಿತ ಒಳ್ಳೆಯದಿದೆ. ಕೃಷ್ಣ ಪಕ್ಷ ಸಿದ್ಧಿಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕೌಳವಕರ್ಣ ಇರತಕ್ಕಂಥದ್ದು. ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಇದ್ದಾರೆ. ರಾಹುಕಾಲ ಈ ದಿನ ಬೆಳಗ್ಗೆ 9:12 10:42. ಹಾಗೆ ಯಮಕಂಟಕ ಕಾಲ ಮಧ್ಯಾಹ್ನ 1:42 3:12. ಗುಳಿಕ ಕಾಲ ಬೆಳಗ್ಗೆ 6:12 7:42. ಹಾಗೆ ದುಷ್ಟಮುಹೂರ್ತ ಸಹಿತವಾಗಿ 6:00 to 7:00 ಕೂಡ ಈ ಒಂದು ಸಮಯ ಸರಿಯಿಲ್ಲ. ಹಾಗೆ ಕಂಟಕ ಮರುದ್ಧ ದೋಷ ಇರತಕ್ಕಂಥದ್ದು 11:47 ಬೆಳಗ್ಗೆಯಿಂದ ಮಧ್ಯಾಹ್ನ 12:35 ಉತ್ತಮ ಸಮಯವಲ್ಲ. ಬುಧಸ್ಥಿತವಾಗಿರ್ತಕ್ಕಂಥದ್ದು ಸ್ವರಾಶಿಯಲ್ಲಿ ಅಸ್ತಂಗತನಾಗಿದ್ದಾನೆ. ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲಾನುಫಲಗಳಿರ್ತಕ್ಕಂಥದ್ದು. ಮೇಷರಾಶಿಯವ್ರಿಗೆ ಭಾಳ ವಿಶೇಷತೆಯನ್ನು ತಗೊಂಡಾಗ ಕೋರ್ಟು ಕಚೇರಿಯ ವಿಚಾರ ಅಥವಾ ಶತ್ರುಗಳ ವಿಚಾರದಲ್ಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಏಕೆಂದರೆ ನೋಡಿ, ಸೂರ್ಯನೊಟ್ಟಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ನಿಮಗೆ ಶುಭ ಇರತಕ್ಕಂಥದ್ದಿರುತ್ತೆ. ವ್ಯಾಜ್ಯಗಳಿಂದ ದೂರ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಯಾರು ಮೇಷರಾಶಿಯಲ್ಲಿದ್ದೀರೋ ಈ ವಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನನೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ, ವಾಹನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳು. ದುರ್ಗಾ ಮಂತ್ರಗಳನ್ನು ಹೇಳಿ, ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರ ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತವಾಗಿ ಸಮಸ್ಯೆಗಳಿಂದ ದೂರ ಇರಿ. ಇದೊಂದೇ ಇವತ್ತಿನ ದಿನ ಪರಿಹಾರ. ಹಾಗೆ ವೃಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ವೃಷಭರಾಶಿಯವ್ರಿಗೆ ಈ ಒಂದು ಕ್ರಯ ವಿಕ್ರಯಧಾರರಿಗಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಇರತಕ್ಕಂಥದ್ದಿರುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ. ನಿಮ್ಮ ಪ್ರಯತ್ನದ ಮೇರೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ. ಇನ್ನು ಅನೇಕ ವಿಚಾರದಲ್ಲಿ ಈ ದಿನ ಲಾಭ ಇರತಕ್ಕಂಥದ್ದು ಈ ದಿನ ಕಂಡುಬರ್ತಾ ಇದೆ. ಒಳ್ಳೆಯದಾಗಲಿ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಮಿಥುನ ರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ನಾವು ನೋಡಿದಾಗ ಭಾಳ ವಿಶೇಷವಾಗಿ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ರಾಜಕೀಯ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ, ಮನೆಯ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಪ್ರಯತ್ನದಿಂದ ಅಧಿಕವಾದಂಥ ಹಣಕಾಸಿನ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು. ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ವಿಚಾರದಲ್ಲೂ ಲಾಭ ಮಿಥುನ ರಾಶಿಯವ್ರಿಗೂ ಈ ದಿನ ತೋರಿಸ್ತದೆ. ಒಳ್ಳೆಯದಾಗಲಿ. ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕಟಕರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಪ್ರದೇಶಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಸಣ್ಣ ಪ್ರಯಾಣಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಚೂರು ಸ್ಥಳ ಬದಲಾವಣೆಯ ವಿಚಾರದಲ್ಲಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ರಾಶಿಯಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಅಹಮ್ಮಿಂದ ಚೂರು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶಾಂತ ಚಿತ್ತರಾಗಿ ನಿಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡ್ರೆ ಖಂಡಿತವಾಗಿ ವಿಶೇಷ ಲಾಭ ಆಗ್ತದೆ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು, ಸ್ವಲ್ಪ ಧನ ನಷ್ಟ, ಹಣ ಎಲ್ಲ ಬರ್ತದೆ, ವ್ಯವಹಾರ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ, ಎಲ್ಲ ವಿಚಾರವಾಗಿ ಲಾಭ ಬರುತ್ತೆ, ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಈ ದಿನ ಒಂಟಿತನ ಕಾಡ್ತಕ್ಕಂಥದ್ದು, ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ. ಆ ವಿಚಾರವಾಗಿ ಭಾಳ ಸರಳ ಉಪ್ಪನ್ನು ತಗೊಳ್ಳಿ, ಹರಳುಪ್ಪನ್ನು ತಗೊಂಡು ನೀವು ಅಳಿಸ್ಕೊಂಡು ಮೂರು ರಸ್ತೆಗೆ ಸಂಧ್ಯಾಕಾಲ ಅಥವಾ ಬೆಳಗ್ಗೆ ಮುಂಜಾನೆ ಸೂರ್ಯ ಉದಯಕ್ಕಿಂತ ಮುಂಜಾನೆ ಆ ಕೆಲಸವನ್ನು ಮಾಡಿಕೊಳ್ಳಿ, ಖಂಡಿತ ಶುಭ ಆಗ್ತದೆ. ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕನ್ಯಾರಾಶಿಯವರ ವಿಚಾರಗಳನ್ನು ತಗೊಂಡಾಗ ಕನ್ಯಾರಾಶಿಯವ್ರಿಗೆ ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾಗಿ ಲಭ್ಯ ಇರತಕ್ಕಂಥದ್ದಿರುತ್ತೆ. ನಿಮ್ಮ ಅತಿಯಾದಂಥ ಅಂದರೆ ನಿಮ್ಮ ಒಂದು ಕಾನ್ಫಿಡೆನ್ಸಿಂದ, ಉತ್ತಮ ಕಾನ್ಫಿಡೆನ್ಸಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ. ಎಲ್ಲ ಥರದ ಲಾಭವನ್ನು ಈ ದಿನ ಕಾಣ್ತಕ್ಕಂಥದ್ದಿರುತ್ತೆ. ನಿಮ್ಮ ವಿಚಾರವನ್ನು ತಗೊಂಡಾಗ ಬಿಸ್ನೆಸ್ಸಲ್ಲಿ ಲಾಭ ಇರತಕ್ಕಂಥದ್ದಿರುತ್ತೆ, ಜೊತೆಗೆ ಸಂಗಾತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ, ಖಂಡಿತ ಶುಭ ಇದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ. ತುಲಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಇರತಕ್ಕಂಥ ದಿನ, ಕೆಲಸದಲ್ಲಿ ಅಧಿಕ ಶ್ರಮವನ್ನು ನೋಡ್ತಕ್ಕಂಥದ್ದಿರುತ್ತೆ, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದಿರುತ್ತೆ,
ಅಥವಾ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಆ ವಿಚಾರವಾಗಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾರಾದರೂ ಬೇರೆ ಹೊರದೇಶ ಮತ್ತೊಂದು ಕೆಲ ಪ್ಲ್ಯಾನ್ ಮಾಡಿರ್ತಕ್ಕಂಥವ್ರಿಗೆ ಕೆಲಸದ ನಿಮಿತ್ತ ಖಂಡಿತ ನಿಮ್ಮ ಕಂಪನಿಯಿಂದ ವಿಶೇಷವಾಗಿರ್ತಕ್ಕಂಥ ಆಹ್ವಾನಗಳು ಸಿಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ. ತುಲಾರಾಶಿಯವ್ರಿಗೆ ಸ್ವಲ್ಪ ಹೆಸರು ಕಾಳನ್ನು ಈ ದಿನ ದಾನ ಮಾಡ್ತಕ್ಕಂಥದ್ದು ಮಾಡಿ, ಹಾಗೆ ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ, ನಷ್ಟದ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತಕ್ಕಂಥದ್ದಿರುತ್ತೆ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ, ನೀವು ಏನಾದರೂ ಟ್ರೇಡಿಂಗಲ್ಲಿದ್ದೀರೋ ಅಥವಾ ಮತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ, 100% ಎತ್ತಿದ ಕೈ ಲಾಭ ಅಂತ ನೋಡಿದ್ವಿ. ನಿಮ್ಮ ಪಿತೃಪಾತ್ರರೊಟ್ಟಿಗೂ ಕೂಡ ಶುಭ ಕಾರ್ಯಗಳು ಅಂದರೆ ಒಂದು ಒಳ್ಳೆಯ ಒಂದು ಸಂದೇಶಗಳನ್ನು ಮೇಟ್ ಮಾಡ್ತಕ್ಕಂಥದ್ದು ಆ ಥರದ್ದೆಲ್ಲ ತೋರಿಸ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಶುಭ ಇರತಕ್ಕಂಥ ಕಾಲ ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು? ಧನುರಾಶಿಯವರ ವಿಚಾರಗಳನ್ನು ತಗೊಂಡಾಗ ಚೂರು ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತಾ ಇದೆ. ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಅತ್ಯಂತ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತ ಸಿಗ್ತಕ್ಕಂಥದ್ದು ಈ ದಿನ. ನಿಮ್ಮ ಒಂದು ಹುದ್ದೆಯಲ್ಲೇ ಆಗಲಿ ಮತ್ತು ಯಾವುದು ಸಾರ್ವಜನಿಕ ಫೀಲ್ಡಲ್ಲೇ ಆಗಲಿ, ಒಂದು ರಾಜಕೀಯ ಫೀಲ್ಡಲ್ಲೇ ಆಗಲಿ, ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಸನ್ಮಾನ. ಆದರೆ ನಿಮ್ಮ ಮನಸ್ಥಿತಿ ಅಷ್ಟೇ ಮುಖ್ಯ. ಅತಿಯಾದಂಥ ಕೋಪಗಳು ಬರತಕ್ಕಂಥ ಸಾಧ್ಯತೆ ಬರಬಹುದು. ಚೂರು ಅದರ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು? ಖಂಡಿತ ಈ ದಿನ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ಹೊಸ ಸಂಬಂಧಗಳಲ್ಲಿ ಲಾಭ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬೆಳೀತಕ್ಕಂಥದ್ದಿರುತ್ತೆ. ವ್ಯಾಪಾರದಲ್ಲಿ ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಾರ್ವಜನಿಕರಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಸ್ವಲ್ಪ ಈ ದಿನ ಪ್ರಾಣ ಭಯ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಅದಕ್ಕೋಸ್ಕರ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ. ಮಿಕ್ಕ ವಿಚಾರ 100% ಗುಡ್ ಇರತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಕುಂಭರಾಶಿಯವರ ವಿಚಾರಗಳನ್ನು ತಗೊಂಡಾಗ ಈ ದಿನ ಸ್ವಲ್ಪ ಸಿಟ್ಟಿನಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಆದರೆ ಶುಭ ಇರತಕ್ಕಂಥ ಕಾಲ. ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. 100% ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು, ಒಮ್ಮೊಮ್ಮೆ ಈ ದಿನ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ತುಂಬ ಎಕ್ಸೈಟ್ಮೆಂಟ್ ವಿಚಾರಗಳನ್ನು ಒಂದು ಆ ಥರ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಬೇಡ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ, ಸಮಾಧಾನಕರ ವಾತಾವರಣ ಇರತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ವಿಚಾರ, ಮನೆಯ ವಿಚಾರ, ತಾಯಿಯ ವಿಚಾರ, ಯಾವುದೇ ವಿಚಾರಗಳಾಗಿರ್ಬೋದು, ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಮನಸ್ತಾಪಗಳು ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಭಾಳ ಮುಖ್ಯ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯನ್ನು ಭೇಟಿ ಮಾಡಿ ಅಲ್ಲಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಮೀನರಾಶಿಯ ವಿಚಾರಗಳನ್ನು ತಗೊಂಡಾಗ ಮೀನರಾಶಿ ಲಾಭದಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಬುಧನಿದ್ದಾನೆ, ಅಸ್ತಂಗತ ಆದರೂ ಸಹಿತವಾಗಿ ಸ್ವಸ್ಥಾನ ಉಚ್ಚಸ್ಥಾನದಲ್ಲಿದ್ದಾನೆ. ಚಂದ್ರ ಸಹಿತವಾಗಿ ಕೂತಿರ್ತಕ್ಕಂಥದ್ದು ಪಂಚಮ ಭಾವ, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಚೂರು ಆಸೆಗಳಿಗೆ ಮಿತವಾದಂಥ ಒಂದು ಕಾಲ ಒಂದು ಟೆರಿಟೊ ಒಂದು ಇದನ್ನು ಬೌಂಡರಿ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅತಿಯಾಸೆ ಗತಿಕೇಡು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಆದರೆ ಎಲ್ಲ ವಿಚಾರಗಳನ್ನು ತಗೊಂಡಾಗ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹೊಸ ವಿಚಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದಿರುತ್ತೆ. ಹೊಸಬರನ್ನು ನೀವು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದಿರುತ್ತೆ. ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ಅನೇಕ ವಿಚಾರಗಳನ್ನು ಗೆಲ್ಲುವ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ಅನೇಕ ದಿನಗಳಿಂದ ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇದ್ದೀವಿ. ಪ್ರಾಣಭಯ ಇದೆ, ಶತ್ರುಭಯ ಇದೆ, ಅನೇಕ ವಿಚಾರಗಳಲ್ಲಿ ಸಮಸ್ಯೆಗಳಿದೆ ಗುರುಗಳೇ. ನೋಡಿ, ಯಾರ್ಯಾರು ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಿದ್ದೀರೋ, ಪ್ರದೋಷ ಅಂದರೆ ಪ್ರತಿದಿನ 6 ಕಾಲಿಂದ 8 ಕಾಲು 8:30 ಇರತಕ್ಕಂಥದ್ದು ಪ್ರತಿದಿನ ನೋಡ್ಬೋದು. ಕೆಲವೊಬ್ಬೊಬ್ಬರು ಪ್ರದೇಶ ಕಾಲದಲ್ಲಿ ಶಿವನ ಆಚರಣೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ, ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದಿರುತ್ತೆ, ಉಪವಾಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು. ನಿಮಗೆ ದೀರ್ಘಕಾಲವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ಈ ವ್ರತ ಆಚರಣೆಯನ್ನು ಮಾಡ್ಕೊಳ್ಳಿ. ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ತ್ರಯಂಬಕ ಯಂತ್ರ ಅಥವಾ ಶನಿಯ ಯಂತ್ರ ಅಂತ ಕೊಟ್ವಿ.
ಈ ಶನಿಯ ಯಂತ್ರವನ್ನು ಅಥವಾ ತ್ರಯಂಬಕ ಯಂತ್ರವನ್ನು ನಿಮ್ಮ ಕೊರಳಲ್ಲಿ ಹಾಕ್ಕೊಂಡು ಪ್ರತಿದಿನ ಆ ಒಂದು ಸಮಯದಲ್ಲಿ ತ್ರಯಂಬಕ ಮಂತ್ರವನ್ನು ಹೇಳಬೇಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರುವಾರುಕಮಿವ ಬಂಧನಾತ್ ಮೃತ್ಯೋ ಮೃಕ್ಷಿ ಯಮಾಮೃತಾತ್. ಈ ಮಂತ್ರವನ್ನು ಪ್ರದೋಷ ಕಾಲದಲ್ಲಿ 108 ಬಾರಿ ಪಠನೆಯನ್ನು ಮಾಡಿ ಯಂತ್ರವನ್ನು ಧಾರಣೆ ಮಾಡೋದ್ರಿಂದ ನಿಜವಾಗಲೂ ನಿಮಗೆ ಆರೋಗ್ಯದಲ್ಲಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.